ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರಾ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಕಾಗವಾಡ ಕ್ಷೇತ್ರದ ಜನತೆಗೆ ನಾನು ಯಾವತ್ತೂ ದ್ರೋಹ ಬಗೆಯುವುದಿಲ್ಲ. ನನ್ನ ಕ್ಷೇತ್ರಕ್ಕೆ ಸರಿಯಾದ ಅನುದಾನ ಕೊಡದಿದ್ದಕ್ಕೆ ರಾಜೀನಾಮೆ ಕೊಟ್ಟೆ, ಬಿಜೆಪಿ ಅಭ್ಯರ್ಥಿ ಶ್ರೀಮಂತ ಪಾಟೀಲ್ ಸ್ಪಷ್ಟನೆ. ಮಹೇಶ್ ಕುಮಟಳ್ಳಿ ರಾಮನಾಥರ ರಥದ ಮೇಲೆ ಕುಳಿತಿದ್ದಾರೆ. ಲಕ್ಷ್ಮಣ್ ಸವದಿ ಅವರು ಸಾರಥಿ ಇದ್ದಂತೆ ಸವದಿಗೆ ಅಧೋಗತಿ ಬರಬಾರದಿತ್ತು. ಮಾಜಿ ಸಚಿವ ಎಂಬಿ ಪಾಟೀಲ್ ಲೇವಡಿ, ನಿಮ್ಮೆಲ್ಲರ ಸಹಕಾರದಿಂದ ಹ್ಯಾಟ್ರಿಕ್ ಗೆಲುವು ಸಾಧಿಸುವ ವಿಶ್ವಾಸವಿದೆ. ಜಿಲ್ಲಾ ಮಂತ್ರಿಯಾಗಿ ನಿಮ್ಮ ಸೇವಕರಂತೆ ಬದ್ಧತೆಯಿಂದ ಕೆಲಸ ಮಾಡುವೆ. ಕೆಆರ್ಪೇಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ನಾರಾಯಣಗೌಡ ಹೇಳಿಕೆ. ಈಗ ವಾರ್ತೆಗಳ ವಿವರ. ಬಿಎಸ್ ಯಡಿಯೂರಪ್ಪ ಮಾರ್ಗವು ಸಂಪೂರ್ಣವಾಗಿ ಹದಗೆಟ್ಟಿದ್ದು ಸುತ್ತಲಿನ ಗ್ರಾಮಸ್ಥರು ನಗರಕ್ಕೆ ಬರಲು ತೊಂದರೆ ಅನುಭವಿಸುವಂತಾಗಿದೆ. ಕೂಡಲೇ ರಸ್ತೆನ ದುರಸ್ತಿಗೊಳಿಸಬೇಕೆಂದು ಗ್ರಾಮಸ್ಥರು ಮತ್ತು ನ್ಯಾಯವಾದಿಗಳು ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಮನವಿ ಸಲ್ಲಿಸಿದವರು. ಹಳೆ ಪಿಬಿ ರೋಡ್ ಜೂನಿಯರ್ ಬೆಳಗಾವಿಯಿಂದ ಆಲರ್ವಾಡ್ ಕ್ರಾಸ್ನವರೆಗೆ ರಸ್ತೆಯು ಸಂಪೂರ್ಣವಾಗಿ ದುರಸ್ತಿಗೊಂಡಿದೆ. ಹಲಗಾ ಬಸ್ತವಾಡ್, ಆಲರ್ವಾಡ್, ಕಂಡಸ್ಕೊಪ್ಪ, ತಾರಿಹಾಳ್ ಮತ್ತು ಮಸ್ತರ್ ಮರಡಿ ಸೇರಿದಂತೆ ಇನ್ನೂ ಹಲವು ಗ್ರಾಮಗಳ ನೌಕರು, ವಿದ್ಯಾರ್ಥಿಗಳು ಹಾಗೂ ಮಹಿಳೆಯರಿಗೆ ಮತ್ತು ವೃದ್ಧರಿಗೆ ಇದೇ ಮಾರ್ಗವಾಗಿ ಬೆಳಗಾವಿ ನಗರಕ್ಕೆ ಬರುವುದಕ್ಕೆ ತೊಂದರೆ ಉಂಟಾಗುತ್ತಿದೆ. ಆದ್ದರಿಂದ ಜಿಲ್ಲಾಡಳಿತ ಕೂಡಲೇ ಮುತುವರ್ಜಿ ವಹಿಸಿ 15 ದಿನದ ಒಳಗಾಗಿ ತಾತ್ಕಾಲಿಕವಾಗಿ ದುರಸ್ತಿಗೊಳಿಸಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡಲಾಗುತ್ತೆ ಎಂದು ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನ್ಯಾಯವಾದಿ ಅಣ್ಣಾ ಸಾಹೇಬ್ ಗೋರ್ಪಡೆ, ಬಿಪಿ ಜೀವಣಿ, ಗಜಾನನ್, ಜ್ಯೋತಿಬಾ ಹೆಬ್ಬಾಜಿ ಸೇರಿದಂತೆ ಅನೇಕರು ಇದ್ದರು. ಆದ್ರೆ ಸದರ್ ರಸ್ತೆವನ್ನ ಪೂರ್ತಿ ಕೆಟ್ಟ ಹೋಗಿದೆ. ಅದರದಿಂದ ನಮ್ಗೆ ಲ್ಯಾಪ್ಟಾಪ್ ಇನ್ಕನ್ವೀನಿಯನ್ಸ್ ಅಂದರೆ ಭಾಳ ತೊಂದರೆ ಆಗ್ತಾ ಇದೆ. ಅದಕ್ಕೆ ಸದರಿ ರಸ್ತೆಯನ್ನು ತಾತ್ಕಾಲವಾಗಿ ದುರುಸ್ತು ಮಾಡಲಿಕ್ಕೆ ತಾವು ನಿರ್ದೇಶವನ್ನು ಸಂಬಂಧಿತ ಇಲಾಖೆಗೆ ಕೊಡಬೇಕು ಅಂತ ನಾವು ಸನ್ಮಾನ್ಯ ಜಿಲ್ಲಾಧಿಕಾರಿ ಬೆಳಗಾವಿ ಇವರಿಗೆ ಮನವಿ ಕೊಡಲಿಕ್ಕೆ ಇಲ್ಲಿ ಬಂದಿದ್ದೀನಿ. ಅದಕ್ಕೆ ಸಾಕಷ್ಟು ಈಗ ಈ ಸದರ್ ರಸ್ತೆ ಮಹೇಶ್ ಕುಮಟಳ್ಳಿ ರಾಮನಾಥರ ರಥದ ಮೇಲೆ ಕುಳಿತಿದ್ದಾರೆ. ಲಕ್ಷ್ಮಣ್ ಸವದಿ ಅವರ ಸಾರಥಿಯಂತೆ. ಪಾಪ, ಲಕ್ಷ್ಮಣ್ ಸವದಿಗೆ ಅಧೋಗತಿ ಬರಬಾರದು ಎಂದು ಎಂಬಿ ಪಾಟೀಲ್ ಕಾಲೆಳೆದಿದ್ದಾರೆ. ಮಹೇಶ್ ಕುಮಟಳ್ಳಿ ಸಹೋದರ ಹಲ್ಲಿನ ವೈದ್ಯರಾಗಿದ್ದು ನೆರೆ ಸಂತ್ರಸ್ತರಿಗೆ ಯಾವುದೇ ರೀತಿಯ ವೈದ್ಯಕೀಯ ಪರೀಕ್ಷೆ ಮಾಡದೆ ಮಹೇಶ್ ಕುಮಟಳ್ಳಿಗೆ ಮತ ಹಾಕಿದ್ದ ಅಥಣಿಯ 83,000 ಜನರು 32 ಹಲ್ಲುಗಳನ್ನು ಕಿತ್ತಿದ್ದಾರೆಂದು ಮಾಜಿ ಸಚಿವ ಎಂಬಿ ಪಾಟೀಲ್ ವ್ಯಂಗ್ಯವಾಡಿದರು. ಅಥಣಿ ಉಪಚುನಾವಣೆಯ ಕೈ ಅಭ್ಯರ್ಥಿ ಗಜಾನನ್ ಮಂಗಸುಳಿ ಪರವಾಗಿ ಚುನಾವಣಾ ಪ್ರಚಾರ ನಡೆಸಿ ಮಾತನಾಡಿದ ಅವರು, ಮಹೇಶ್ ಕುಮಟಳ್ಳಿ ರಾಮನಾಥರ ರಥದ ಮೇಲೆ ಕುಳಿತಿದ್ದಾರೆ. ಲಕ್ಷ್ಮಣ್ ಸವದಿ ಅವರ ಸಾರಥಿಯಂತೆ. ಪಾಪ, ಲಕ್ಷ್ಮಣ್ ಸವದಿಗೆ ಯಾದೋಗತಿ ಬರಬಾರದೆಂದು ಕಾಲೆಳೆದರು. ಯಾರು ಬಯಸಿದ ಚುನಾವಣೆಯೆಲ್ಲ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟು ಈ ಉಪಚುನಾವಣೆ ನಡೆಯುತ್ತಿದೆ. ಇದಕ್ಕೆ ಕೋಟಿಗಟ್ಟಲೆ ಹಣ ಖರ್ಚಾಗುತ್ತದೆ. ಅದು ನಿಮ್ಮ ಹಣ, ನಿಮಗೆ ನೆನಪಿರಲಿ. ಇಲ್ಲಿ ನೆರೆ ಸಂತ್ರಸ್ತರು ಸಾಯುತ್ತಿದ್ದರೆ ಮಹೇಶ್ ಕುಮಟಳ್ಳಿ ಬಾಂಬೆ 5-star ಹೋಟೆಲ್ನಲ್ಲಿ ಆರಾಮಾಗಿದ್ರು ಎಂದು ಕಿಡಿಕಾರಿದರು. ಬೆಳಗಾವಿ ಮಹಾನಗರ ವ್ಯಾಪ್ತಿಯಲ್ಲಿ ಬರುವ ದಾಬಾವೊಂದರ ಬಳಿ ರಾತ್ರಿ ಕೆಲಸಕ್ಕೆ ತೆರಳುತ್ತಿದ್ದ ವ್ಯಕ್ತಿಯೊಬ್ಬನನ್ನ ಬರ್ಬರವಾಗಿ ಕೊಲೆಗೈದ ಆರೋಪಿಗಳನ್ನ ಕಾಕತಿ ಪೊಲೀಸರು ಬಂಧಿಸಿದ್ದಾರೆ. ಬೆಳಗಾವಿ ತಾಲೂಕಿನ ಮುತ್ತೇನಟ್ಟಿ ಗ್ರಾಮದ ಯಲ್ಲಪ್ಪ ಹಾಲಪ್ಪ ಗೊರವ್ ಕೊಲೆಯಾಗಿದ್ದ ವ್ಯಕ್ತಿ ಸಮೀಪದ ಖಾಸಗಿ ಕಂಪನಿಯ ಕಾರ್ಮಿಕನಾಗಿದ್ದ. ಯಲ್ಲಪ್ಪ ರಾತ್ರಿ ಪಾಳಿ ಕೆಲಸ ಮಾಡಲು ಹೊರಟಿದ್ದರು. ಆಗ ಬರಡೆ ದಾಬ ಬಳಿ ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದರು. ಆರೋಪಿಗಳನ್ನ ಸಂತೋಷ್, ಸಿದ್ದಪ್ಪ ಕೆಂಪ, ಸಿದ್ದಪ್ಪ ಯಲ್ಲಪ್ಪ ಕೆಂಪ, ಈಶ್ವರ್ ಹಾಲಪ್ಪ, ರವಿ ಬಸು ಕಂಬರ್ಗಿ, ವಿವೇಕ್ ಕರೆಪ್ಪ ಎಂದು ಗುರುತಿಸಲಾಗಿದೆ. ಆರೋಪಿಗಳೆಲ್ಲರೂ ಮುತ್ತೇನಟ್ಟಿ ಗ್ರಾಮದವರೆಂದು ತಿಳಿದು ಬಂದಿದೆ. ಗೋಕಾಕ್ ತಾಲೂಕಿನ ಕರ್ದಂಟು ನಾಡು ಜೆಡಿಎಸ್ ಪರ ಅಶೋಕ್ ಪೂಜಾರಿ ಜೋಳಿಗೆ ಹಿಡಿದು ಮತಯಾಚನೆ ಮಾಡಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ ಅಶೋಕ್ ಪೂಜಾರಿಯವರು ಜೋಳಿಗೆ ಹಿಡಿದುಕೊಂಡು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ನ ಕಾರ್ಯಕರ್ತರು ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ತಮ್ಮ ನಿಲುವನ್ನು ಪ್ರಕಟಿಸಿದ ತಮ್ಮ ಮುಖ್ಯ ನೋಡಿದ ನನಗೆ ಹೇಳ್ಬೇಕಾಗ್ತದೆ. ಅವ್ರ ಮುಖ ನೋಡಿದ ಈ ಹೋಟೆಲ್ ಪ್ರಪಂಚ ಆತ್ಮವಿಶ್ವಾಸ ನಿರ್ಮಾಣ ಆಗುವಂತ ರೀತಿಯೊಳಗೆ ಅವರ ಮುಖ್ಯ. ಅದೇ ರೀತಿ ಮಾಜಿ ಸಚಿವರು ಹಾಲಿ ಶಾಸಕರಾದಂತ ಮಂಡ್ಯಪ್ಪ ಕಾಶಪ್ಪನವರು ಜೆಡಿಎಸ್ ಮತಕ್ಷೇತ್ರ ಗೋಕಾಕ್ ಕ್ಷೇತ್ರದಲ್ಲಿ ತಾವು ಪ್ರಚಾರ ಕೈಗೊಳ್ಳುವಾಗ ಯಾವ ರೀತಿ ನಿಮ್ಮ ಸಮಾಜದ ಜನರಿಂದ ಸ್ಪಂದನೆ ಸಿಗುತ್ತಿಲ್ಲ? ಇಲ್ಲ, ನಮ್ಮ ಸಮಾಜದ ಮತ ಜನ ಏನಿದ್ದಾರೆ ಬಹಳಷ್ಟು ಈ ಸಲ ಇವತ್ತು ಅಶೋಕ್ ಪೂಜಾರಿ ಅವರು ಕೈಗಿಡಿಯಂತ ಒಂದು ಸಾಧ್ಯತೆ ಇದೆ. ಯಾಕಂದ್ರೆ
ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಎಪಿಎಂಸಿ ಆವರಣದಲ್ಲಿ ಭವ್ಯ ವೇದಿಕೆಯಲ್ಲಿ ದಿವಂಗತ ಶ್ರೀ ಸಿದ್ದು ನ್ಯಾಮೇಗೌಡ ಸೌಹಾರ್ದ ಸಹಕಾರಿ ನಿಯಮಿತ ಬ್ಯಾಂಕ್ ಉದ್ಘಾಟನಾ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ವಿಜಯಪುರ ಜ್ಞಾನಯೋಗಾಶ್ರಮದ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರಿಂದ ಉದ್ಘಾಟನೆ ಮಾಡಲಾಯಿತು. ಜೊತೆಗೆ ಜಮಖಂಡಿಯ ಶಾಸಕರಾದ ಶ್ರೀ ಆನಂದ ನ್ಯಾಮೇಗೌಡ, ಮುತ್ತಿನಕಂತಿ ಹಿರೇಮಠದ ಶ್ರೀ ಶಿವಲಿಂಗ ಪಂಡಿತಾರಾಧ್ಯ ಶ್ರೀಗಳು, ಶ್ರೀ ಹರ್ಷಾನಂದ ಶ್ರೀಗಳು, ಶ್ರೀ ಜಿಎಸ್ ನ್ಯಾಮೇಗೌಡರ್, ಶ್ರೀಶೈಲ್ ದಳವಾಯಿ, ಶ್ರೀ ವರ್ಧನ್ ನ್ಯಾಮೇಗೌಡ, ಎನ್ಎಸ್ ದೇವರವರ, ಬಿಡುಎಸ್ ಸಿಂಧೂರ್, ಕಲ್ಲಪ್ಪ ಗಿರಡ್ಡಿ, ಬಸವರಾಜ್ ಕೊಣ್ಣೂರ್, ಶ್ರೀ ನಜೀರ್ ಕಂಗನಳ್ಳಿ, ಉಮೇಶ್ ಮಹಾಬಳಶೆಟ್ಟಿ, ಜಮಖಂಡಿ ನಗರಸಭೆ ಸದಸ್ಯರು ಹಾಗೂ ನಗರದ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ಹಾಗೂ ಜಮಖಂಡಿ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮನುಷ್ಯ ದೊಡ್ಡವನಾಗ್ತಾನೆ. ಸ್ವಲ್ಪ ಯಾರಾದರೂ ಏನಾದರೂ ಒಂದು ಸ್ವಲ್ಪ ಕೈ ಹಚ್ಚಿದರೆ ತುಳಿದ್ರೆ ಜೀವನ ಎಲ್ಲ ಮುಗೀತು ಅನ್ನುವಂಗೆ ನಾವು ಬದುಕೋದಾದರೆ ಬದುಕಿನ ಅರ್ಥ ಏನದ ಹೇಳಿ? ಕಲಿಬೇಕು, ಆ ಸಣ್ಣ ಲತೆಯಿಂದ ಕಲಿಬೇಕು. ಆವಾಗ ನಾಡ ನೆಲೆಗಾರ ಹೇಳ್ದ, ನಿನ್ನಷ್ಟು ಬುದ್ಧಿ ನಮ್ಮಂಥವ್ರಿಗೆ ಇದ್ದಿದ್ರೆ ಭಾರತ ಎಷ್ಟು ಸಮೃದ್ಧವಾಗ್ತಿತ್ತು, ಭಿಕ್ಷುಕರ ಭಾರತ ಆಗಬಾರದಾಗಿತ್ತು. ಹಾಗದೆ ಯಾರಿಂದಲೂ ಏನನ್ನೂ ನಿರೀಕ್ಷೆ ಮಾಡದಂಥ ಒಂದು ಲತೆ, ಏನು ಕನಸ, ಏನು ಛಲ, ಎಂಥ ಅಭಿಮಾನ! ಮನುಷ್ಯ ಅದರಿಂದ ಕಲಿಬೇಕು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಿಗೆ ಗ್ರಾಮದ ಯುವಕ ರವಿ ಜಾಧವ್ ಅವರು ಸಾಮಾಜಿಕ ಕಾರ್ಯಗಳಲ್ಲಿ ಸದಾ ಮುಂದು. ಅನ್ಯಾಯ ಅಕ್ರಮಗಳ ವಿರುದ್ಧ ಧ್ವನಿ ಎತ್ತುವ ಈ ಯುವಕನ ಸಾಮಾಜಿಕ ಕಳಕಳಿ ಜನ ಮೆಚ್ಚುವಂತಾಗಿದೆ. ರಾಜ್ಯದಲ್ಲಿ ಉಪಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದಂತೆ ಪಕ್ಷಾಂತರ ಪರ್ವ, ಆರೋಪ ಪ್ರತ್ಯಾರೋಪಗಳು ಬಂದಡಿಗೆ. ತಮ್ಮ ತಮ್ಮ ಪಕ್ಷಗಳ ಹಾಗೂ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಕಾರ್ಯದಲ್ಲಿ ರಾಜಕೀಯ ಪುಡಾರಿಗಳು ಹಾಗೂ ಅವರ ಪಟಾಲನ್ನು ತೊಡಗಿದ್ದರೆ ಈ ವ್ಯಕ್ತಿ ಮಾತ್ರ ಯಾವುದೇ ಜಂಜಾಟಗಳಿಲ್ಲದೆ ತಲೆಕೆಡಿಸಿಕೊಳ್ಳದೆ ಸ್ವಯಂ ಪ್ರೇರಣೆಯಿಂದ ಮತದಾನ ಜಾಗೃತಿ ಅಭಿಯಾನದಲ್ಲಿ ತೊಡಗಿಕೊಂಡಿದ್ದಾರೆ. ವಿಧಾನಸಭಾ ಉಪಚುನಾವಣೆ 2019 ಅಥಣಿ ಕಾಗವಾಡ ಚುನಾವಣೆಯಲ್ಲಿ ಗರಿಷ್ಠ ಪ್ರಮಾಣದ ಮತದಾನಕ್ಕಾಗಿ ಪಣತೊಟ್ಟು ಬೆಳಗಾವಿ ಜಿಲ್ಲಾಡಳಿತ, ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ತಾಲೂಕು ಸ್ವೀಪ್ ಸಮಿತಿಗಳ ಸಹಯೋಗದೊಂದಿಗೆ ತಮ್ಮ ದ್ವಿಚಕ್ರ ವಾಹನವನ್ನು ವಿನೂತನ ಮಾದರಿಯಲ್ಲಿ ಸಿದ್ಧಪಡಿಸಿ ಆ ವಾಹನಕ್ಕೆ ಮತದಾನ ಜಾಗೃತಿ ಇರುತ್ತೆ ಎಂದು ಚುನಾವಣಾಧಿಕಾರಿಗಳಿಂದ ಹೆಸರು ಪಡೆದು ಸ್ವೀಪ್ ಸಮಿತಿಯಿಂದ ಪರವಾನಗಿ ಪಡೆದು ಅಥಣಿ ಮತಕ್ಷೇತ್ರದ ನಗರ ಹಾಗೂ ಹಳ್ಳಿಗಳಿಗೆ ಸಂಚರಿಸುತ್ತಾ ಮತದಾನ ಜಾಗೃತಿ ಗೀತೆಗಳನ್ನು ಪ್ಲೇ ಮಾಡಿಕೊಂಡು ಮೈಕ್ ಮೂಲಕವಾಗಿ ಸಾರ್ವಜನಿಕರಿಗೆ ಮತದಾನದ ಮಹತ್ವ ವಿವರಿಸುತ್ತಾ ಚುನಾವಣಾ ಅಕ್ರಮಗಳ ಮೇಲೆ ಹದ್ದಿನ ಕಣ್ಣಿರಿಸುವ ಸಿವಿಜಿಲ್ ಆಪ್ನ ಬಗ್ಗೆ ಮಾಹಿತಿ ನೀಡುತ್ತಾ ಪ್ರತಿಯೊಬ್ಬರು ಕಡ್ಡಾಯವಾಗಿ ಮತದಾನ ಮಾಡುವಂತೆ ಜನರಲ್ಲಿ ಅರಿವು ಮೂಡಿಸುತ್ತಿದ್ದಾರೆ. ಈ ಚಾಲನಾ ಕಾರ್ಯಕ್ರಮದಲ್ಲಿ ಅಥಣಿ ತಾಲೂಕು ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿ ರವಿ ಬಂಗಾರಪ್ಪನವರ್, ಕಾಗವಾಡ ತಾಲೂಕು ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿ ವೀರನಗೌಡ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು. ಮತದಾನ ಹೆಚ್ಚಿಸಲಿಕ್ಕೆ ಒಂದು ಜಾಗೃತಿ ಅಭಿಯಾನವನ್ನು ತೆಗೆದುಕೊಳ್ತಾ ಇದ್ದಾರೆ. ಅವರಿಗೂ ಸಹ ನಮ್ಮ ತಾಲೂಕಾ ಸ್ವೀಪ್ ಸಮಿತಿ ವತಿಯಿಂದ ಅವರಿಗೆ ಒಂದು ಸಪೋರ್ಟ್ ಮಾಡಿ ನಾವು ಈ ಒಂದು ಅಭಿಯಾನವನ್ನು ನಾವು ಕೈಗೊಳ್ತಾ ಇದ್ದೀವಿ. ಮತ್ತು ನಾವು ಒಂದು ಅತಿ ಹೆಚ್ಚಿನ ಶೇಕಡಾವಾರು ಮತದಾನ ಆಗಲಿಕ್ಕೆ ಇದು ಒಂದು ಸಹಾಯ ಆಗ್ತದೆ ಅಂತ ಹೇಳಿ ಹೇಳಿಕೆ ಇಚ್ಛಪಡ್ತೇವೆ. ಚುನಾವಣಾ ದಿನಾಂಕ ಈಗಾಗಲೇ ನಮ್ಮದು 5 ಡಿಸೆಂಬರ್ ಈಗಾಗಲೇ ನಿಗದಿಯಾಗಿರುತ್ತದೆ. ಗೋಕಾಕ್ ಮತಕ್ಷೇತ್ರದ ಮತಗಳ ಅಭಿಯಾನದಲ್ಲಿ ಮತದಾರ ಪ್ರಭುಗಳು ಏನ್ ಹೇಳಿದ್ದಾರೆ ನೀವೇ ನೋಡಿ. ಗೋಕಾಕ್ ಮತಕ್ಷೇತ್ರದ ಮತಗಳ ಅಭಿಯಾನ ನಡೆಸಿದಾಗ ಮಲ್ಲಾಪುರ್, ಪಿಜಿ, ಘಟಪ್ರಭಾ, ಕೊಣ್ಣೂರು, ಸಾವಳಗಿ ಗ್ರಾಮದಲ್ಲಿ ಮತದಾರರು ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಇದುವರೆಗೂ ಏನು ಒಳ್ಳೆ ಕಾರ್ಯಗಳನ್ನ ಮಾಡಿದೆ ಬಿಜೆಪಿ ಸರ್ಕಾರ ನಿಮ್ ಪ್ರಕಾರ? ಮೋದಿ ಅವರು ಬೇಡ, ಇಲ್ಲಿ ಈ ಕ್ಷೇತ್ರದಲ್ಲಿ, ಗೋಕಾಕ್ ಕ್ಷೇತ್ರದಲ್ಲಿ ಅಥವಾ ನಿಮ್ಮ ಊರಲ್ಲಿ ಏನ್ ಅಭಿವೃದ್ಧಿ ಮಾಡಿದ್ದಾರೆ? ಅಭಿವೃದ್ಧಿ ಅಂತೂ ಎಲ್ಲ ಆಗಿದೆ ಮೇಡಮ್, ಕಡಿಮೆ ಅಂತೂ ಏನಿಲ್ಲ. ನೋಡ್ತಾ ಇದ್ರೆ ರಸ್ತೆ ಆಗ್ಲಿ ಆಗಿದೆ. ಇನ್ನು ಮುಂದೆನೂ ರಮೇಶ್ ಜಾರಕಿಹೊಳಿ ಅವ್ರು ಬಂದ್ರೆ ಇನ್ನೂ ಅಭಿವೃದ್ಧಿ ಆಗುತ್ತೆ. ಅವ್ರು ಮಂತ್ರಿ ಆಗ್ತಾರೆ, ಡಿಸಿಎಂ ಆಗ್ತಾರೆ. ಸೊ ನೀವು ಮುಂಚೆಯಿಂದನೂ ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದ ಅಥವಾ ರಮೇಶ್ ಜಾರಕಿಹೊಳಿ ಅವ್ರು ಬಂದಿದ್ದಾರೆ ಅಂತ ನೀವು ಅವ್ರನ್ನ ಸಪೋರ್ಟ್ ಮಾಡಕ್ಕೆ ಅಂತ ಬಿಜೆಪಿ ಅಂತ ಹೇಳ್ತಿರೋದ? ಹಾಗೇನಿಲ್ಲ ಮೇಡಮ್, ಮುಂಚೆಯಿಂದ ಬಿಜೆಪಿ. ಮುಂಚೆಯಿಂದ ಬಿಜೆಪಿ. ಸೊ ಬಿಜೆಪಿ ಯಾರು ಬಂದ್ರು ವೆಲ್ಕಮ್ ಅಂತೀರಾ? ಹಾ, ವೆಲ್ಕಮ್. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ ಸರ್. ನೀವು ಯಾವ ಪಕ್ಷಕ್ಕೆ ವೋಟ್ ಹಾಕ್ಬೇಕಂತ? ನಾವು ಬಿಜೆಪಿ. ಬಿಜೆಪಿಯನ್ನ ಯಾಕೆ ನೀವು ಚಾಯ್ಸ್ ಮಾಡ್ತಾ ಇದ್ದೀರಾ? ಈಗಾಗಲೇ ನಾವು ಇನ್ಕದ ಕಾಂಗ್ರೆಸ್ ಮಾಡಿದ್ದೀರಿ ರಮೇಶ್ ಅಣ್ಣ ಜಾರಕಿಹೊಳಿ ನೇತೃತ್ವದಲ್ಲಿ. ಈ ಸರ್ ನಾವು ಏನಪ್ಪ ಅಂದ್ರೆ ಬಿಜೆಪಿ ಪಕ್ಷಕ್ಕೆ ರಮೇಶ್ ಅಣ್ಣ ಬರುವುದರಿಂದ ವ್ಯಕ್ತಿ ಹಾಗೂ ಪಕ್ಷ ನೋಡಿ ಬಿಜೆಪಿ ವೋಟ್ ಹಾಕಿ. ಬಿಜೆಪಿ ಈಗ ಇಷ್ಟು ವರ್ಷ ಅವರ ಕಾಂಗ್ರೆಸ್ ಅಲ್ಲಿದ್ರು, ಈಗ ದಿಢೀರಂತ ಬಿಜೆಪಿಗೆ ಹೋಗಿದ್ದಾರೆ, ಅದ್ರ ಬಗ್ಗೆ ಏನೂ ಇಲ್ಲ ಅಂದ್ರೆ ಅವ್ರಿಗೆ ಒಂದು ಆಕ್ಚುಲಿ ಇನ್ಕದಾಗ 5 ವರ್ಷ ಕಾಂಗ್ರೆಸ್ ಪಕ್ಷ ಬರ್ಬೇಕಾರ
ಪಕ್ಷ ನೋಡಿ ಏನ್ ಬಂದಿಲ್ಲ ರಮೇಶ್ ಅಣ್ಣ ನಾವು ಬಡ್ಡಿಯಿಂದ ಹತ್ರ ಆಗದವ್ರೆ ಮತ್ತೆ ಈಗ ಅಶೋಕ್ ಗುಜರಿ ಅವ್ರು ನಿಂತಿದ್ದಾರೆ ಅವ್ರಿಗೆ ನಾವಿಲ್ಲ ಬಿಜೆಪಿನ ಲಗನ್ ಸಾಕರ್ ಓಡಿ ಕಾಂಗ್ರೆಸ್ ವಾಟ್ ನಾವು ಯಾತ್ರಾ ಇಲ್ಲ ವಾಟ್ ಬಿಜೆಪಿ ಬಿಜೆಪಿಗೆ ನೀವು ಓಟಾಕ ಯಾಕೆ ಹಾಕ್ತಾರೆ ನಮ್ ಸುಖಾಮ್ ಬಡ್ ಬಗ್ಗೆ ಸುಖಾಮ್ ಮಾಡಿದ್ರಿ ಈಗ ಏನ್ ಮಾಡಿದಾರ ಏನ್ ಮಾಡಿದ ಸಾಯಿಲಿ ಹುಡುಗ ಊಟ ಹಾಕ್ತಾನು ಸೈಕಲ್ ತರಿಸಿದಾನು ಆ ರಾಯಣ ಮುಂಡೆ ಪಾಪ ಪಗಾರ ಮಾಡಿದಾನು ಬಾಗಿ ಜೋತಿ ಸಣ್ಣ ಹುಡುಗರಿಗೆ ಬಾಗಿ ಜೋತಿ ಮಾಡಿದಾನು ಮತ್ತೆ ಇನ್ನೇನ್ ಮಾಡ್ಬೇಕಾಗಿತ್ತು ಅವಾಗ ಇಲ್ಲ ನಾವು ಕಾಂಗ್ರೆಸ್ ಆಗಿಲ್ಲ ಅವ್ರು ಏನು ಮಾಡಿ ಇಲ್ಲ ಯಾರಿದ್ರೆ ಅವ್ ಇದ್ರ ಕರಿ ಈಗ ಯಾರು ಹೇಳ ತಾನ ಬಗ್ಬೇಕಾಗಿತ್ತು ಈಗ ಅವನು ಏನ್ ನಡಿಬಾತ್ರಿ ನಡಿಲಾರಕ್ಕಾಗಿ ಅವನ್ ತಾಕ್ ಹೋಗಿದಾನ ಬಿಜೆಪಿ ಯಾವ ಪಕ್ಷಕ್ಕೆ ಊಟ ಹಾಕ್ಬೇಕು ಅನ್ಕೊಂಡಿದ್ದೀರಾ ಕಮಲ್ ಹೂವಿಗೆ ಓಕೆ ಇವಾಗ ರಮೇಶ್ ಅಣ್ಣ ಜಾರಕಿಹೊಳಿ ಅವ್ರು ಬಂದಿದ್ದಾರೆ ಅವ್ರ ಮುಂಚೆ ಕಾಂಗ್ರೆಸ್ ಅಲ್ಲಿ ನಿಮ್ಗೇನ್ ಪ್ರಾಬ್ಲಮ್ ಇಲ್ವಾ ಓಕೆ ನಿಮ್ ಖುಷಿನೇ ಇದೆ ನಮ್ಗ ರಮೇಶ್ ಸಾಕಾರ ಅಂದ್ರೆ ನಮಗ್ ಖುಷಿ ಓಕೆ ಅಂದ್ರೆ ನಿಮ್ಮ ಊರಲ್ಲಿ ಇನ್ನು ಏನ್ ಅಭಿವೃದ್ಧಿ ಕೆಲಸ ಆಗ್ಬೇಕು ಕೆಲಸ ಆಗಿದವ್ರಿ ಕೆಲಸ ಈಗಾರು ಮಾಡಿದಾರು ಇನ್ನಾರು ಮಾಡ್ತಾರೋ ನಮ್ಮ ನಾಕರ ಮೇಲೆ ಅವ್ರ ನೆಂಬಿಕೆ ಐತಿ ವಿಶ್ವಾಸ ಐತಿ ನಾವು ಅವ್ರನ್ನ ಬಿಡಂಗಿಲ್ಲ ಅವ್ರ ಪಕ್ಷ ನಿಂತು ಅವ್ರಿಗೆ ಓಟಕಾರ ಇದಕ್ಕಿದ್ರು ಅವ್ರಿಗೆ ಓಟಕಾರ ಓಕೆ ಸ್ವತಂತ್ರವಾಗಿ ನಿಂತರು ಕೂಡ ಅವ್ರಿಗೆ ಓಟ್ ಹಾಕ್ತೀನಿ ಅಂತಿದ್ದಾರೆ ಅಂದ್ರೆ ಅವರು ರಮೇಶ್ ಅಣ್ಣ ಜಾರಕಿಹೊಳಿನ ತುಂಬಾ ಜನನಾಯಕನಾಗಿ ಪ್ರೀತಿಸ್ತಾರೆ ಥ್ಯಾಂಕ್ ಯು ಸರ್ ನಮಸ್ಕಾರ ಪಕ್ಷಕ್ಕೆ ಬೆಂಬಲಿಸಿದ್ದೀರಾ ನಾವು ಕಮಲ್ ಹೋಗೋ ಬಿಜೆಪಿಗೆ ಇದನ್ನ ಮಾಡ್ತಾರೆ ಓಕೆ ಕಾರಣ ಏನಂತ ತಿಳ್ಕೊಬಹುದಾ ಸಾವುಕಾರ ಒಳ್ಳೆದಕ್ಕೆ ಕೆಲಸ ಮಾಡಿದಾರ್ರಿ ನಮ್ಮ ನಾಕೂರಿಗೆ ರೀ ಅದಕ್ಕಾಗಿ ನಾವು ಬಿಜೆಪಿ ಕಮಲ್ ಹೂವಿಗೆ ನಾವು ಓಟ್ ಹಾಕ್ಬೇಕಂತಳೆ ಸರ್ ಇನ್ನು ಯಾವ್ದಾದ್ರು ಕೆಲಸ ಬಾಕಿ ಇದೆ ಇನ್ನು ಅಭಿವೃದ್ಧಿ ಆಗ್ಬೇಕು ಇಂತ ಕಡೆ ಕೆಲಸ ಆಗಿಲ್ಲ ಅನ್ನೋಂತ ಕಂಪ್ಲೇಂಟ್ಸ್ ಏನಾದ್ರು ಇನ್ನುವರೆಗೆ ಹಿಂಗತಾಗಿ ಎಲ್ಲ ಚೆಕ್ ಮಾಡಿದಾರೆ ಸರ್ ಅವ್ರ ಇನ್ನು ಮಾಡೋರು ಅದಾರ್ರಿ ಅವ್ರ ಅದನ್ನ ಬಿಜೆಪಿಗೆ ನಾವು ಓಟ್ ಹಾಕಿ ಕಮಲ್ ಹೂವಿಗೆ ಓಟ್ ಹಾಕಿ ಅವ್ರನ್ನ ನಾವು ತರ್ಬೇಕಂತಳೆ ನಾವು ಬೇಡ್ಕೊಂಡ್ವಿ ನೀವು ಮುಂಚೆಯಿಂದ ಬಿಜೆಪಿಗೆ ಘಟಪ್ರಭಾದಲ್ಲಿ ಕಾಂಗ್ರೆಸ್ ಪರ ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು ಕಾಂಗ್ರೆಸ್ ಪರ ಮತಯಾಚನೆಯಲ್ಲಿ ಖಾನಾಪುರಿ ರಮೇಶ್ ಗಂಡುವಾಡ್ ಅರ್ಜುನ್ ಇನ್ನು ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು ಉಪಚುನಾವಣೆಯ ಬಿಜೆಪಿಯ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು ಈ ಮತಯಾಚನೆಯು ಫಾಲ್ಸ್ ಮಾನಿಕ್ವಾಡಿ ಚೌಕಿ ಮೂರು ಗ್ರಾಮದಲ್ಲಿ ಮಾನಿಂಗ ಸಣ್ಣಕ್ಕಿ ಇವರ ನೇತೃತ್ವದಲ್ಲಿ ಬಿಜೆಪಿ ಪರ ಮತಯಾಚನೆ ನಡೆಸಿದರು ಸರ್ಕಾರಿ ಬಸ್ ಹಾಗೂ ಲಾರಿ ಮಧ್ಯೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ ಸಿಂದಗಿ ನಗರದ ಹೊರವಲಯದ ಕಲಬುರಗಿ ವಿಜಯಪುರ್ ಬೈಪಾಸ್ನಲ್ಲಿ ಅಪಘಾತ ಸಂಭವಿಸಿದ್ದು ಜೇವರ್ಗಿಯಿಂದ ಹೊರಟಿದ್ದ ಬಸ್ ಇತ್ತ ವಿಜಯಪುರದಿಂದ ಕಲಬುರಗಿತ್ತ ಹೊರಟಿದ್ದ ಬಸ್ ನಡುವೆ ಅಪಘಾತ ಸಂಭವಿಸಿದೆ ಈ ಅಪಘಾತದಲ್ಲಿ ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆಂದು ಹೇಳಲಾಗಿದೆ ಕೊಣ್ಣೂರು ಗ್ರಾಮದಲ್ಲಿ ಕಾಂಗ್ರೆಸ್ ಪರ ಪ್ರಚಾರಕ್ಕೆ ಸತೀಶ್ ಜಾರಕಿಹೊಳಿ ಆಗಮಿಸಿ ಮತಯಾಚನೆ ಮಾಡಿದರು ಈ ಪ್ರಚಾರದಲ್ಲಿ ಕಾಂಗ್ರೆಸ್ ಹಲವಾರು ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿ ಮತ ನೀಡುವಂತೆ ಪ್ರಚೋದಿಸಿದರು ಈ ಸಭೆಯಲ್ಲಿ ಹಲವಾರು ಮಹಿಳೆಯರು ತಮ್ಮ ಕುಂದುಕೊರತೆಗಳನ್ನು ಸತೀಶ್ ಜಾರಕಿಹೊಳಿ ಅವರ ಮುಂದೆ ಹೇಳಿದರು ಮತ್ತು ನೆರೆ ಸಂತ್ರಸ್ತರಿಗೆ ಇನ್ನೂ ಯಾವ ರೀತಿಯ ಪರಿಹಾರ ಸಿಕ್ಕಿಲ್ಲ ಎಂದು ಅಳಲನ್ನ ತೋಡಿಕೊಂಡರು ಈ ಸಮಯದಲ್ಲಿ ನೂರಾರು ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರು ಸತೀಶ್ ಜಾರಕಿಹೊಳಿ ಅವರಿಗೆ ಆರತಿ ಮಾಡಿ ಸ್ವಾಗತ ಮಾಡಿದರು ಮತ್ತು ಸನ್ಮಾನವನ್ನ ಮಾಡಿದರು ದುರ್ಗಾ ದೇವಸ್ಥಾನಕ್ಕೆ ಭೇಟಿ ನೀಡುವ ಮುಖಾಂತರ ಜನರ ಕುಂದುಕೊರತೆಗಳನ್ನು ಆಲಿಸಿ ಮಾತನಾಡಿ ಎಲ್ಲರಿಗೂ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವಂತೆ ವಿನಂತಿ ಮಾಡಿಕೊಂಡರು ಈ ಕಡೆ ನೋಡ್ರಿ ಎಲ್ಲರೂ ಒಂದ್ ಸ್ವಲ್ಪ ಎಷ್ಟು ಕೆ ಜಿ ಹಂಗ ಹೆಂಗ ಐತಿ ಮಟನ್ ಮತ್ತ 500 ರೂಪಾಯಿ ಮಸಾಲೆ ಸೇರಿ ಒಂದ್ 1,000 ರೂಪಾಯಿ ಆತ ಒಂದ್ ದೋಸಿಂದ ಮಟನ್ ಐತ ಅದು ಮತ್ತ ರೊಟ್ಟಿ ಇಲ್ಲ ರೈಸ್ ಇಲ್ಲ ಪುಲ್ಸಾಕ್ ಮತ್ತೆ ಕಟ್ಟಿಗೆ ಬೇಕಾದಕ್ಕೆಲ್ಲ ಆಗೋಲ್ಲ ಹಿಂಗಾಗಿ 1,000 ರೂಪಾಯಿಕ 500 ರೂಪಾಯಿಕ ಯಾರು ಆಸೆ ಪಡಂಗಿಲ್ಲ ಬದಲಾವಣೆ ಮಾಡ್ಲಿಕ್ಕೆ ನಾವೆಲ್ಲ ಕಂಕಣ ಭದ್ರ ಆಗ್ಬೇಕು ಇದ್ರ ಮಾದರಿ ಮಂಡ್ಯ ಕೆಆರ್ಪಿಟಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ನಾರಾಯಣ ಗೌಡರಿಂದ ನೇಕಾರ ತಗುಟಿವೀರ ಸಮಾಜದ ಬಳಿ ಮತಯಾಚನೆ ನಡೆಸಿದರು ಮಂಡ್ಯ ಕೆಆರ್ಪಿಟಿ ಪಟ್ಟಣದ ಹೇಮಗಿರಿ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಬಿಜೆಪಿ ಅಭ್ಯರ್ಥಿ ನಾರಾಯಣಗೌಡ ವಿಶೇಷ ಪೂಜೆ ಸಲ್ಲಿಸಿ ನೇಕಾರ ತಗುಟಿವೀರ ಕುಂಭಾದವರ ಸಭೆ ನಡೆಸಿ ಮತಯಾಚನೆ ನಡೆಸಿದರು ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷ ಮಾಜಿ ಸಚಿವ ಬಿಜೆ ಪುಟ್ಟಸ್ವಾಮಿ ರಾಜ್ಯ ನೇಕಾರ ಮಹಾಸಭಾದ ಅಧ್ಯಕ್ಷ ಸೋಮಶೇಖರ್ ಸಾಥ್ ನೀಡಿದರು ನೇಕಾರ 100 ಕೋಟಿ ರೂಪಾಯಿಗಳ ಸಾಲಮನ್ನಾ ಮಾಡಿದ ದಿಟ್ಟ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಕೈ
ಕೈಬಲ ಜೋಡಿಸಿ ಬಿಜೆಪಿ ಸರ್ಕಾರಕ್ಕೆ ಶಕ್ತಿ ತುಂಬಬೇಕು. ತಾಲೂಕಿನ ಅಭಿವೃದ್ಧಿಗೆ, ಜನತೆಯ ನೆಮ್ಮದಿ ಜೀವನಕ್ಕೆ ಬಿಜೆಪಿನ ಬೆಂಬಲಿಸಲು ಬಿಜೆ ಪುಟ್ಟಸ್ವಾಮಿ ಮನವಿ ಮಾಡಿದರು. ಇನ್ನು ಬಿಜೆಪಿ ಅಭ್ಯರ್ಥಿ ನಾರಾಯಣಗೌಡ ಮಾತನಾಡಿ, ನಿಮ್ಮೆಲ್ಲರ ಸಹಕಾರದಿಂದ ಹ್ಯಾಟ್ರಿಕ್ ಗೆಲುವು ಸಾಧಿಸುವ ವಿಶ್ವಾಸವಿದೆ. ಜಿಲ್ಲಾ ಮಂತ್ರಿಯಾಗಿ ನಿಮ್ಮ ಸೇವಕನಂತೆ ಬದ್ಧತೆಯಿಂದ ಕೆಲಸ ಮಾಡುತ್ತೇನೆ. ಕೆಆರ್ಪೇಟೆಯನ್ನ ಜಿಲ್ಲೆಯಲ್ಲಿಯೇ ಮಾದರಿಯಾಗಿ ಅಭಿವೃದ್ಧಿಪಡಿಸಿ ತೋರಿಸುತ್ತೇನೆ ಎಂದು ಮತದಾರ ಬಂಧುಗಳಿಗೆ ತಲೆಬಾಗಿ ನಮಸ್ಕರಿಸುವ ಮೂಲಕ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷ ಎಸ್ ಅಂಬರೀಶ್, ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷ ಕೆಕೆ ನಾರಾಯಣಗೌಡ, ಗೌರವ ಅಧ್ಯಕ್ಷ ಕೆಆರ್ ನಾಗರಾಜ್ ಶೆಟ್ಟಿ, ಮೈಸೂರು ವಿಭಾಗದ ನೇಕಾರ ಸಮಾಜದ ಅಧ್ಯಕ್ಷ ಕೆ ವೆಂಕಟೇಶ್ ಸೇರಿದಂತೆ ಅನೇಕರು ಇದ್ದರು. ನಾಳೆ ಶಿವಕುಮಾರ್ ಬರ್ತಾರೆ, ಅವರು ಚಾಲೆಂಜ್ ಮಾಡ್ತಾರಂತೆ. ಅದಕ್ಕೆ ಪ್ರತಿಯಾಗಿ ನಾವೆಲ್ಲ ಹಿಂದುಳಿದ ವರ್ಗದವರು ಸಾಲಿಡ್ ಆಗಿ ನಿಂತಾಗ ನಾರಾಯಣಗೌಡ ಅತ್ಯಂತ ಬಹುಮತದಿಂದ ಗೆಲ್ಲೋದಕ್ಕೆ ಸಾಧ್ಯ ಆಗ್ತದೆ, ಮಂತ್ರಿಗಳಾಗೋದಕ್ಕೆ ಸಾಧ್ಯ ಆಗ್ತದೆ, ನಿಮ್ಮ ಜಿಲ್ಲೆಯವರಾದ ಬಿ ಎಸ್ ಯಡಿಯೂರಪ್ಪ ಅವರು ಮೂರುವರೆ ಸಿಗೋದಕ್ಕೆ ಸಾಧ್ಯ ಆಗ್ತದೆ, ಅಭಿವೃದ್ಧಿ ಆಗ್ತಕ್ಕಂಥದ್ದು ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳಲ್ಲಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಸರಿ ಆಯ್ತು. ನಮ್ಮ ಶಾಸಕರ ಜೊತೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರವನ್ನು ನೀಡ್ತಾ ಹೆಚ್ಚಿನ ಒಂದು ಬಹುಮತದಲ್ಲಿ ಗೆಲ್ಲಿಸೋದಕ್ಕೆ ಸರ್ವ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂತಹ ನಾಯಕರ ನನ್ನ ನಾಯಕರು ಅಂತ ಹೇಳೋದಕ್ಕೆ ನಮಗೆ ಇಷ್ಟ. ಎರಡು ಸಾರಿ ನಿಮ್ಮನ್ನ ನಮ್ಮ ಟಿ ಎಂ ಸಿ ಅವರು ಅವ್ರ ಕಡೆಯಿಂದ ನಾನು ಗೆದ್ದೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಮೊದಲೇ ಇದು ಎಲ್ಲ ವಿಚಾರವನ್ನು ತಮಗೆ ಹೇಳಿದೆ. ಈ ಸಾರಿಯ ನಮ್ಮ ಏನು ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿ ತನ್ನ ಖಾತೆಯನ್ನು ತೆರೀತಾ ಇದೆ, ಅದಕ್ಕೆ ಯಡಿಯೂರಪ್ಪನವರು ಆಶೀರ್ವಾದವನ್ನು ಮಾಡಿ ಶ್ರೀಯುತ ನಾರಾಯಣಗೌಡರನ್ನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಕೈಬಲಪಡಿಸಲು ನೂರಾರು ಯುವ ಜನರು ಬಿಜೆಪಿ ಪಕ್ಷಕ್ಕೆ ಕೆಆರ್ ಪಟೇಲ್ ಸೇರ್ಪಡೆಯಾದರು. ಮಂಡ್ಯ ಹರಿಹರಪುರ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷ ಅರವಿಂದ್, ಪ್ರಭಾವಿ ಕಾಂಗ್ರೆಸ್ ಯುವ ಮುಖಂಡರಾದ ದೊಡ್ಡನಕಟ್ಟೆ ನಾರಾಯಣ, ವಿಠಲಾಪುರ ದೇವರಾಜು, ಬಸವೇಗೌಡ ತಮ್ಮ ನೂರಾರು ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿ ಅಭ್ಯರ್ಥಿ ನಾರಾಯಣಗೌಡರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸೇರಿದರು. ಡಿಸೆಂಬರ್ 5ರಂದು ನಡೆಯುತ್ತಿರುವ ಮಂಡ್ಯ ಕೆಆರ್ಪೇಟೆ ಉಪಚುನಾವಣೆಯಲ್ಲಿ ತಾಲೂಕಿನ ಸುಪುತ್ರ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಕೈಬಲ ಜೋಡಿಸಲು ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿರುವ ನಾರಾಯಣಗೌಡರನ್ನ ಬೆಂಬಲಿಸಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿದ್ದೇವೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು. ರಾಜಕೀಯದಲ್ಲಿ ಪಾಪ ಏನು, ಈಗ ಮೂರು ದಿನ ಮೇಲೆ ಪಾಪ ಕೃಪ ನಡೆಯಲ್ಲ, ಆಮೇಲೆ ಪುಣ್ಯಕ್ಕೆ ಒಣೆ ಶ್ರೀ ಗುಡ್ಡಾಪುರದ ದಾನಮ್ಮ ದೇವಿಯ ಜಾತ್ರೆಗೆ ಸಾವಿರಾರು ಭಕ್ತರು ಆಗಮಿಸಿ ತಾಯಿಯ ಆಶೀರ್ವಾದ ಪಡೆದು ಪುನೀತರಾದರು. ಸುಕ್ಷೇತ್ರ ಗುಡ್ಡಾಪುರ ದಾನಮ್ಮ ದೇವಿ ದೇವಸ್ಥಾನ ಟ್ರಸ್ಟ್ ಶ್ರೀ ದಾನಮ್ಮ ದೇವಿ ಪಾದಯಾತ್ರೆ ಕಮಿಟಿ ಪ್ರತಿ ವರ್ಷ ಅನ್ನದಾಸೋಹ ವ್ಯವಸ್ಥೆ ಕಾರ್ಯಕ್ರಮ ನಡೆಸುತ್ತದೆ. ಕಾರ್ತಿಕ ಯಾತ್ರಾ ಕಾರ್ಯಕ್ರಮ, ಅನ್ನದಾಸೋಹ ಪೂಜೆ ಕಾರ್ಯಕ್ರಮ, ಶ್ರೀ ಪರಮ ಪೂಜ್ಯ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಕಾರ್ತಿಕ ಅಮಾವಾಸ್ಯೆ ನಿಮಿತ್ತವಾಗಿ 7 ಗಂಟೆಗೆ ಸಕಲ ಸದ್ಭಕ್ತರ ಉಪಸ್ಥಿತಿಯಲ್ಲಿ ಎಲ್ಲಾ ಗಣ್ಯರಿಂದ ವಾದ್ಯ ಮೇಳದೊಂದಿಗೆ ಕಾರ್ತಿಕೋತ್ಸವ ಅತಿ ವಿಜೃಂಭಣೆಯಿಂದ ನಡೆಯಿತು. ಪಲ್ಲಕ್ಕಿ ಉತ್ಸವದಲ್ಲಿ ಲಕ್ಷ್ಮಣ್ ಸವದಿ, ಉಪಮುಖ್ಯಮಂತ್ರಿಗಳು ಹಾಗೂ ವಿಕ್ರಮ್ ಸಿಂಹ ಸಾವಂತ, ಶಾಸಕರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರಜಾಪ್ರಭುತ್ವದಲ್ಲಿ ಯಾರಿಗೆ ನಂಬಿಕೆ ಇಲ್ಲವೋ ಅಂತವರು ಆಪರೇಷನ್ ಕಮಲಕ್ಕೆ ಕೈ ಹಾಕುತ್ತಾರೆಂದು ಬಿಜೆಪಿ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯವರಿಗೆ ಜನರ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬರಬೇಕು ಎಂಬುದಿಲ್ಲ. ಪ್ರಜಾಪ್ರಭುತ್ವವನ್ನ ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬರಬೇಕೇ ಹೊರತು ಆಪರೇಷನ್ ಕಮಲದಿಂದ ಅಲ್ಲ. ಯಾರಿಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲವೋ ಅವರು ಹೀಗೆ ಮಾಡಲು ಸಾಧ್ಯ ಎಂದರು. ಮಹಾರಾಷ್ಟ್ರದಲ್ಲಿ ಕಳ್ಳರು ಹಾಗೂ ದರೋಡೆಕೋರರು ಹಾಗೆ ರಾತ್ರೋರಾತ್ರಿ ರಾಷ್ಟ್ರಪತಿ ಆಡಳಿತ ವಾಪಸ್ ಪಡೆದು ಅಧಿಕಾರಕ್ಕೇರಿದ್ದಾರೆ. ಅದು ಪ್ರಜಾಪ್ರಭುತ್ವದ ಹಕ್ಕುಗಳೆ. ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡರೆ ಪ್ರಜಾಪ್ರಭುತ್ವ ಉಳಿಯಲ್ಲ ಎಂದು ಅಸಮಾಧಾನ ಹೊರಹಾಕಿದರು.
ಸರ್ ಮತ್ತೆ ಆಪರೇಷನ್ ಕಮಲಕ್ಕೆ ಏನು ಹೇಳಿದ್ದಾರೆ ಗೆಲ್ಲದೇ ಇದ್ರೆ ಬಿಜೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮತ್ತೆ ನೋಡಪ್ಪ ಅವ್ರಿಗೆ ಜನರ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥದ್ದು ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬರಬೇಕು. ಆಪರೇಷನ್ ಕಮಲ ಮಾಡಲ್ಲ ಅಧಿಕಾರಕ್ಕೆ ಬರೋದು. ಇದು ಆಂಟಿ ಡೆಮೊಕ್ರೆಟಿಕ್ ಆ್ಯಕ್ಟ್. ಅದು ಯಾರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಅವ್ರು ಮಾತ್ರ ಈ ಥರ ಕೆಲಸ ಮಾಡೋದು. ಮಹಾರಾಷ್ಟ್ರದಲ್ಲಿ ಏನಾಯಿತು, ಕಳ್ಳರ ಥರ ದರೋಡೆಕೋರರ ಥರ ರಾತ್ರೋರಾತ್ರಿ ಪ್ರೆಸಿಡೆಂಟ್ ರೂಲ್ನ ವಾಪಸ್ ತಗೊಂಡು ಬೆಳಿಗ್ಗೆನೆ ಗೌರ್ನನ್ನ ಬಳಸ್ಕೊಂಡು ಮಾಡಿದಾರಲ್ಲ, ಇದು ವಿಷಯ ಮರ್ಡರ್ ಆಫ್ ಡೆಮಾಕ್ರಸಿ. ಈಗ ನಾವು ಮಾತಾಡ್ತಿದ್ರೆ ಆಪರೇಷನ್ ಕಮಲ ಮಾಡ್ತೀವಿ ಅಂತಂದರೆ ಹಣ ಇದೆ, ಅಧಿಕಾರ ಬಳಸ್ಕೊಂಡು ದುರುಪಯೋಗ ಮಾಡ್ಕೊಂಡು ಈ ಥರ ಮಾಡ್ತೀವಿ ಅಂತಂದರೆ ಪ್ರಜಾಪ್ರಭುತ್ವ ಉಳಿಬೇಕಲ್ಲ. ಬಟ್ ಯಾರೂ ಹೋಗಲ್ಲ, ನಮ್ಮ ಎಮ್ ಎಲ್ ಎಗಳು ಯಾರು ಹೋಗಲ್ಲ. ಯಾರು ಹೋಗೋರು ಇದ್ರೆ ಅವ್ರು ಹೊಟ್ಟೋಗ್ಬಿಟ್ಟಿದ್ದಾರೆ. ಈಗ ಬೇರೆಯವ್ರು ಯಾರು ಹೋಗಲ್ಲ ಅಂತ ಸುಮ್ಮನೆ ಹೇಳ್ತಾ ಇದ್ದಾವೆ. ನಮ್ಮ ಜೊತೆನೂ ಭಾಳ ಜನ ಇದ್ದಾರೆ ಸಂಪರ್ಕದಲ್ಲಿ ಬಿ ಜೆ ಪಿಯವರು. ನಾವು ಕರೆಯೋಕೆ ಹೋದೀವಿ ಅವ್ರನ್ನ, ನಾನು ಆ ಕೆಲಸ ಮಾಡೋಕೆ ಹೋಗಲ್ಲ, ನೀವೆಲ್ಲೇ ಇರಪ್ಪ ಬಿ ಜೆ ಪಿಲಿ ಅಂತೀವಿ. ಅದಕ್ಕೆ ಹೋಗಿರೋದು ಅವರು ಅಜಿತ್ ಪವಾರ್ ಆ ಕೇಸ್ಗಳೆಲ್ಲ ವಜಾ ಮಾಡಲಿ ಅಂತಲೇ ಹೋಗಿರೋದು. ಸಿಗಾಕಂದ್ ಅವರಲ್ಲ, ಎಲ್ರಿಗೂ ಎದುರಿಸಿ. ಕಾಗವಾಡ ಮತಕ್ಷೇತ್ರದ ಜನತೆಗೆ ಹಣ ಮತ್ತು ಆಮಿಷಗಳಿಗೆ ಒಳಗಾಗಿ ನನ್ನ ಕಾಗವಾಡ ಮತಕ್ಷೇತ್ರದ ಜನತೆಗೆ ಎಂದು ದ್ರೋಹ ಬಗೆಯುವಂತಹ ಕೆಲಸ ಮಾಡಲ್ಲ ಎಂದು ಕಾಗವಾಡ ಬಿಜೆಪಿ ಅಭ್ಯರ್ಥಿ ಶ್ರೀಮಂತ ಪಾಟೀಲ್ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಲೋಕೂರು ಗ್ರಾಮದ ಪ್ರಚಾರ ಸಭೆಯಲ್ಲಿ ಮಾತನಾಡಿ, ಕಾಗವಾಡ ಮತಕ್ಷೇತ್ರದ ಜನರು ನನ್ನನ್ನು ನಂಬಿ, ಕಾಗವಾಡ ಮತಕ್ಷೇತ್ರದ ಜನರು ನನ್ನನ್ನು ಆರಿಸಿಕೊಟ್ಟಿದ್ದರು. ಕ್ಷೇತ್ರದ ಜನತೆಯ ನಂಬಿಕೆ ಉಳಿಸಿಕೊಳ್ಳಲು ಸಮ್ಮಿಶ್ರ ಸರ್ಕಾರದಲ್ಲಿ ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿಗಾಗಿ ಹಣ ಕೊಡಿ ಎಂದು ಸಮ್ಮಿಶ್ರ ಸರ್ಕಾರದ ಸಿಎಂ ಅವರಿಗೂ ಮತ್ತು ಸಂಬಂಧಪಟ್ಟ ಇಲಾಖೆ ಸಚಿವರಿಗೂ ಕೂಡ ಎಷ್ಟು ಸಾರಿ ಮನವಿ ಮಾಡಿದರೂ ಕೂಡ ಕವಡೆ ಕಾಸಿನ ಕಿಮ್ಮತ್ತು ಸಿಗಲಿಲ್ಲ. ಹಾಗಾಗಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಕ್ಷೇತ್ರದ ಜನತೆಗಾಗಿ ಸಮ್ಮಿಶ್ರ ಸರ್ಕಾರಕ್ಕೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿ ಪಕ್ಷ ಸೇರುವಂತೆ ಪರಿಸ್ಥಿತಿ ಒದಗಿ ಬಂದಿತ್ತು. ಪಕ್ಷ ತರುವ ಉದ್ದೇಶ ಕ್ಷೇತ್ರದ ಅಭಿವೃದ್ಧಿ, ಜನರಿಗೆ ಕೊಟ್ಟ ಭರವಸೆಗಳನ್ನು ಉಳಿಸಿಕೊಳ್ಳುವುದಕ್ಕೆ ಬಿಜೆಪಿ ಪಕ್ಷ ಸೇರುವ ಸಂದರ್ಭ ಬಂದಿತ್ತು. ಸುಮಾರು 4 ತಿಂಗಳಲ್ಲಿ ಬಿಜೆಪಿ ಸರ್ಕಾರದಲ್ಲಿ ನಮ್ಮ ಕಾಗವಾಡ ಮತಕ್ಷೇತ್ರದ ಅಭಿವೃದ್ಧಿಗಾಗಿ 200 ಕೋಟಿ ರೂಪಾಯಿಗಳಿಂತಲೂ ಹೆಚ್ಚು ಅನುದಾನವನ್ನು ನಮ್ಮ ಕ್ಷೇತ್ರಕ್ಕೆ ತಂದಿದ್ದೇನೆ. ಹೀಗಾಗಿ ಕ್ಷೇತ್ರದ ಹಿತದೃಷ್ಟಿಯಿಂದ ಕಾಪಾಡುವಲ್ಲಿ ಬಿಜೆಪಿ ಪಕ್ಷದಿಂದ ಅಷ್ಟೇ ಸಾಧ್ಯ. ನೀವು ಹೆಚ್ಚು ಹೆಚ್ಚು ಮತಗಳನ್ನು ಕೊಟ್ಟು ಮತ್ತೆ ಆರಿಸಿ ತರಬೇಕೆಂದು ವಿನಂತಿಸಿದರು. ಕಾಗವಾಡ ಕೃಷಿ ಪತ್ತಿನ ಮಾರುಕಟ್ಟೆ ಅಧ್ಯಕ್ಷರಾದ ರವಿ ಪೂಜಾರಿ ಮಾತನಾಡಿ, ಶ್ರೀಮಂತ್ ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿ ಪಕ್ಷ ಸೇರುವುದಕ್ಕೆ ಒಂದೇ ಕಾರಣ, ಸಮ್ಮಿಶ್ರ ಸರ್ಕಾರವನ್ನ ಕಾಗವಾಡ ಮತಕ್ಷೇತ್ರಕ್ಕೆ ಅಭಿವೃದ್ಧಿಗಾಗಿ ಹಣ ಕೊಡುವಲ್ಲಿ ತಾರತಮ್ಯ ಎಸಗಿತ್ತು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಲೋಕಸಭಾ ಸದಸ್ಯ ಅಣ್ಣಾ ಸಾಹೇಬ್ ಜೊಲೆ, ಕುರ್ಚಿ ಶಾಸಕ ಪಿ ರಾಜು, ಬೆಳಗಾವಿ ಗ್ರಾಮೀಣ ಮಾಜಿ ಶಾಸಕ ಸಂಜಯ್ ಪಾಟೀಲ್, ಸುಧಾಕರ್ ಭಗತ್, ಪಿಂಟು ಕಾಂಬ್ಳೆ, ಬಾಳು ಮಾಲ್ಗಾವೆ, ಶಶಿಕಾಂತ್ ಹಾಗೂ ಲೋಕರು ಗ್ರಾಮದ ಬಿಜೆಪಿಯ ಮುಖಂಡರು ಉಪಸ್ಥಿತರಿದ್ದರು. 30 ಕೋಟಿ ರೂಪಾಯಿ ಎಲ್ಲ ಕಡೆ ಕೆಲಸ ಈಗ ಪ್ರಾರಂಭ ಮಾಡಿದೀವಿ, ಕೆಲಸ ಕೂಡ ಚಾಲು ಅದಾವೆ. ಅದು ರಸ್ತೆಗಳು ಇರಲಿ, ಸಮುದಾಯ ಭವನಗಳು ಇರಲಿ, ಮತ್ತು ಬೇರೆ ಬೇರೆ ಕಾಮಗಾರಿ ಏನು ಈ ತೋಟಪಟ್ಟಿಯಲ್ಲಿ ಕುಡಿ ನೀರಿನ ಸಮಸ್ಯೆ ಇರಲಿ, ಇಂಥ ಎಲ್ಲ ಕಡೆ ನಾವು ಸಾಕಷ್ಟು ಎಲ್ಲ ಬೇರೆ ಬೇರೆ ಕಾಮಗಾರಿ ಎಲ್ಲ ಚಾಲು ಅದಾವೆ. ಅದಲ್ಲದೆ ನಾವು ಈ PWD ರೋಡ್ ಸ್ಯಾಂಕ್ಷನ್ ಮಾಡಿದ್ವಿ ದೊಡ್ಡ ದೊಡ್ಡ, ಸುಮಾರು 50 ಕೋಟಿದ ಕೆಲಸ, ಅದು ಕೂಡ ಎಲ್ಲ ಕಡೆ ಚಾಲು ಐತಿ. ಮತ್ತು ಮುಂದೆ ಬರುವ ದಿನಮಾನದಲ್ಲಿ ನಮ್ಮಲ್ಲಿ ಏನು ಮಹತ್ವದ ಯಾವ್ದು ಕೆಲಸ ಅಂದರೆ ಈ ಕೆಳೆಗ ಬಸವೇಶ್ವರ ಇರಲಿ, ಕೆರೆ ತುಂಬಿಸು ಯೋಜನೆ ಇರಲಿ, ಮತ್ತು ಕೃಷ್ಣಾ ನದಿಗೆ ನೀರು ಬಿಡೋದು ಇರಲಿ, ಇವೆಲ್ಲ ಕೆಲಸಗಳನ್ನು ನಾವು ಈ ನಮ್ಮ ರಾಜ್ಯದಲ್ಲಿ 16-17 ಶಾಸಕರು ರಾಜ್ಯದಲ್ಲಿ ಇವತ್ತಿನ ದಿವಸ ಅನರಾಗಿದ್ದರು. ಯಾಕೆ ಅನರಾದರ ಕಾರಣ ಅವರಿಗೆ ಇವತ್ತಿನ ಯಾರು ಮಿನಿಸ್ಟರ್ ಅದಾರೋ ಅವರು ಶುದ್ಧ ರಾಜೀನಾಮೆ ಕೊಟ್ಟಾರೋ, ಯಾರು ಶಾಸಕರು ಅದಾರೋ ಅವರು ಶುದ್ಧಕ್ಕೆ ರಾಜೀನಾಮೆ ಕೊಟ್ಟಾರ. ಕಾರಣ ಒಂದು ವೈಯಕ್ತಿಕ ನನಗೆ ಅನಿಸಿಕೆ ಹೇಳ್ತೇನಂದ್ರೆ, ಇವತ್ತಿನ ದಿವಸ ಒಂದು ಗ್ರಾಮ ಪಂಚಾಯತಿ ಸದಸ್ಯ ನೌಕರ ರಾಜೀನಾಮೆ ಕೊಡುವಂಥ ವ್ಯವಸ್ಥೆ ಆಗಂಗಿಲ್ಲ. ಆದರೆ ಇವರೊಬ್ಬರು ಶಾಸಕರು ಒಬ್ಬರು ಮಿನಿಸ್ಟರು ಇದ್ದವ್ರು ರಾಜೀನಾಮೆ ಕೊಟ್ಟಾರಂದ್ರೆ ಅವ್ರಿಗೆ ಭಾಳಷ್ಟು ಕಾಂಗ್ರೆಸ್ನಲ್ಲಿ ನೋ ಆದಾಗ ರಾಜೀನಾಮೆ ಕೊಟ್ಟ ಒಂದು ಯಡಿಯೂರಪ್ಪಜಿಯವರ ನೇತೃತ್ವದಲ್ಲಿ ಗೌರ್ಮೆಂಟ್ ಆದ್ರೆ ಅವರಿಂದ ಏನಾರ ರಾಜ್ಯದಲ್ಲಿ ಆಗಲಿ ನಮ್ಮ ಭಾಗದ ಮತಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತೈತಿ, ಅವರಿಗೆ ನಾವು ಬೆಂಬಲ ಕೊಡೋಣ ಅಂಥೇಳಿ ಇವತ್ತಿನ ದಿವಸ ಅವರು ಆ ಕಾಂಗ್ರೆಸ್ ಬಿಟ್ಟು ಈ ಪಕ್ಷದಲ್ಲಿ ಬಂದಾರ. ಅದಕ್ಕಾಗಿ ಅವರಿಗೆ ಭಾಳಷ್ಟು ಜನ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಹಳಿಂಗಳಿ ಗ್ರಾಮದ ಕಮರಿ ಮಠದಲ್ಲಿ 24ನೇ ದೀಪೋತ್ಸವದ ನಿಮಿತ್ತವಾಗಿ ಸಂಸ್ಥೆಯ ಶ್ರೀ ಶರಣ ಬಸವೇಶ್ವರ ಸಿಬಿಎಸ್ಇ ಶಾಲಾ ಮಕ್ಕಳು ದೇಶದ 28 ರಾಜ್ಯಗಳ ವೇಷಭೂಷಣ ತೊಟ್ಟುಕೊಂಡು ಆಯಾ ರಾಜ್ಯ ಭಾಷೆಯಲ್ಲೇ ಮಾತನಾಡಿರುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ.
ಶಾಲೆಯ 670 ವಿದ್ಯಾರ್ಥಿಗಳು ಪಾಲ್ಗೊಂಡು ಸಂತೆಯ ಮೂಲಕ ಕಾಯಿಪಲ್ಲೆ, ಕಿರಾಣಿ, ಸ್ಟೇಷನರಿ, ಮಾರುಕಟ್ಟೆಯ ವಸ್ತುಗಳನ್ನು ಮಾರಾಟ ಮಾಡಿ ಫಾಸ್ಟ್ ಫುಡ್ಗಳನ್ನು ಹುಡುಗರ ಸಹ ತಯಾರಿಸಿ ಸಂತೆಯಿಂದಲೇ ಬೆಳಗ್ಗಿಂದ ಸಂಜೆವರೆಗೆ ನಡೆಸಿಕೊಟ್ಟರು. ಅಲ್ಲದೆ ರೈತ, ಸೈನಿಕ, ವಿವಿಧ ಕ್ಷೇತ್ರದ ವೇಷ ತೊಟ್ಟು ವೈಜ್ಞಾನಿಕ ವಸ್ತು ಪ್ರದರ್ಶನ ಮಾಡಿದರು. ಕಾರ್ಯಕ್ರಮಕ್ಕೆ ಮಾತೋಶ್ರೀ ದ್ರಾಕ್ಷಾಯಣಿ ದೇವಿ ಚಾಲನೆ ನೀಡಿದರು. ಶ್ರೀಮಠದ ಶಿವಾನಂದ ಸ್ವಾಮೀಜಿ, ಹನಗಂಡಿ ಚಿದಾನಂದ ಅವಧೂತರು, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಬಿಎ ದೇಸಾಯಿ, ಲಲಿತಾ ನಂದಪ್ಪನವರ್, ಕಿರಣ್ ದೇಸಾಯಿ, ವಿದ್ಯಾಧರ್ ಸವದಿ, ಭೀಮ್ಶ್ರೀ ಮಗ್ದುಂ, ಸುರೇಶ್ ಅಕ್ಕಿವಾಡ್, ಬಾಬುಗೌಡ ಪಾಟೀಲ್, ಸಿಬಿಎಸ್ಇ ಪ್ರಾಂಶುಪಾಲರಾದ ವೈಎಚ್ ಅಲಾಸ್ ಇತರರು ಇದ್ದರು. ಸಂಜೆ ಸಮಯದಲ್ಲಿ ದೀಪೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ಇದಾಗಿತ್ತು ನ್ಯೂಸ್ ವಿತ್ ಕರ್ನಾಟಕ. ಹೀಗೆ ನೋಡ್ತಾ ಇರಿ.